ಹಾಗಾದ್ರೆ ನೇರವಾಗಿ ರಾಯಭಾಗ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಬಿಡೋಣ. ಈ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣೆಯ ಟ್ರೆಂಡ್, ಯಾರಿಗೆ ಈ ಬಾರಿ ರಾಯಭಾಗದ ಅಧಿಪತ್ಯ ಅನ್ನೋದನ್ನ ನೋಡೋಣ. ಇದೀಗ ನಿಮ್ಮ ಮುಂದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಯ ಮೊದಲನೇ ಕ್ಷೇತ್ರದ ಫಲಿತಾಂಶ. ಮೊದಲನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ. ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದೆ. ರಾಯಭಾಗ ಕ್ಷೇತ್ರದಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾದ್ರೆ ಯಾರ ಪರವಾಗಿದೆ ಆ ಭಾಗದ ಮತದಾರರ ಮನಸ್ಸು, ಯಾರಿಲ್ಲಿ ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ನಂಬಿಕೆಯನ್ನು ಗಳಿಸ್ಕೊಂಡಿದ್ದಾರೆ, ಯಾರ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ, ಹಾಲಿ ಶಾಸಕರ ಸ್ಥಿತಿಗತಿಗಳೇನು, ಇವೆಲ್ಲವನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖ ಕ್ಷೇತ್ರ ರಾಯಭಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದ್ರೆ ಈ ಪ್ರಮುಖ ಕ್ಷೇತ್ರವನ್ನ ಯಾರು ಗೆದ್ದು ಒಲಿಸ್ಕೊಳ್ತಾರೆ? ರಾಯಭಾಗದಿಂದ ಒಟ್ಟು ಚಲಾವಣೆ ಆದಂತ ಮತಗಳ ಸಂಖ್ಯೆ 10,282, 9,316 ಪುರುಷರು, 966 ಮಹಿಳೆಯರು ಟೋಟಲ್ ಕರೆ ಮಾಡಿದ್ದಾರೆ. ಅವರ ಪೈಕಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಚಲಾವಣೆಯಾದಂತಹ ಮತ 244. ಇನ್ನು ಬಿಜೆಪಿಗೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಂದಂತ ಮತ 4,158. ಬಿಜೆಪಿಗೆ ಪುರುಷ ಮತದಾರರು 3,776, ಮಹಿಳೆಯರು 382 ಜನ ಓಟ್ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಅಗೈನ್ 635 ಮಾತ್ರ, 572 ಪುರುಷರು, 63 ಮಹಿಳೆಯರು. ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಆದರೆ ಕಾಂಗ್ರೆಸ್ 5,245 ಮತಗಳನ್ನು ಪಡೆದುಕೊಂಡಿದೆ. 4,742 ಪುರುಷರು, 503 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಒಲವನ್ನು ತೋರಿದ್ದಾರೆ. ಇನ್ನು ರಾಯಭಾಗ ಕ್ಷೇತ್ರದಲ್ಲಿ ಬಿಜೆಪಿಯ ಪರವಾಗಿ 40% ಮತ ಚಲಾವಣೆ ಆಗಿದ್ರೆ, ಜೆಡಿಎಸ್ ಪರವಾಗಿ 6%, ಕಾಂಗ್ರೆಸ್ ಪರವಾಗಿ 51% ಮತ ಚಲಾವಣೆ ಆಗಿದೆ. ಇನ್ನು ಇತರರ ಪೈಕಿ ಶೇಕಡ 2% ಮತಗಳನ್ನು ಹಾಕಿದ್ದಾರೆ ಈ ಕ್ಷೇತ್ರದ ಮತದಾರರು. 1087 ಮತಗಳ ಅಂತರದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ರಾಯಭಾಗ ಕ್ಷೇತ್ರದಲ್ಲಿ 52% ಮತ ದಾಖಲಾಗಿದೆ ಕಾಂಗ್ರೆಸ್ ಪರವಾಗಿ. ಸೊ ಮೊದಲನೆಯ ಫಲಿತಾಂಶವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ರಾಯಭಾಗ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬಹುದು ಅನ್ನುವಂಥ ಸೂಚನೆ ಲಭಿಸ್ತಾ ಇದೆ. ಶಾಸಕ ದುರ್ಯೋಧನ ಐಹೊಳೆಗೆ 4ನೇ ಜಯ ಆಗ್ತಾ ಇತ್ತು ಒಂದು ವೇಳೆ ಗೆದ್ದಿದ್ರೆ, ಆದರೆ ಕಾಂಗ್ರೆಸ್ ಆ ಜಯಕ್ಕೆ ಅಡ್ಡಿ ತರ್ತಾ ಇದೆ. ಆಡಳಿತ ವಿರೋಧಿ ಅಲೆ ಇದೆ, ಹಾಗಾಗಿ ಕಾಂಗ್ರೆಸ್ ಪರ ಮತದಾರರ ಒಲವಿದೆ ಅನ್ನೋದು ಸ್ಪಷ್ಟ ಆಗಿದೆ. ಈ ಹಿಂದಿದ್ದಂಥ ಒಳಜಗಳ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಇಲ್ಲಿ ಶಮನ ಆದಂತೆ ಕಾಣ್ತಾ ಇದೆ. ಸೊ ರಾಯಭಾಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋದರೆ ಈ ಕ್ಷೇತ್ರವನ್ನು ಗೆದ್ದುಕೊಳ್ಳೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಈ ಕ್ಷೇತ್ರದಲ್ಲೂ ಕೂಡ 3 ಆಕಾಂಕ್ಷಿಗಳು ಪೈಪೋಟಿ ನಡೆಸಿದ್ದಾರೆ. ಮಹಾವೀರ್ ಮೋಹಿತೆ, ಶಂಭು ಕಲ್ಲೋಳ್ಕರ್, ಪ್ರದೀಪ್ ಮಾಳಗಿ ನಡುವೆ ಕಾಂಗ್ರೆಸ್ನ ಟಿಕೆಟ್ಗಾಗಿ ಸ್ಪರ್ಧೆ ಇದೆ. ಇನ್ನು ಬಿಜೆಪಿಯಿಂದ ಹಾಲಿ ಶಾಸಕರು ದುರ್ಯೋಧನ ಐಹೊಳೆ ಕಣಕ್ಕಿಳಿಯೋದು ಬಹುತೇಕ ಪಕ್ಕ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇದ್ರೆ ಪ್ರದೀಪ್ ಮಾಳಗಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ, ಹಾಗಾಗಿ ಅಲ್ಲಿ ಓಟ್ ಡಿವೈಡ್ ಆಗಬಹುದು. ಸೊ ರಾಯಭಾಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಿಗೆ ಬೇಕಾಗಿರೋದು ಕೇವಲ ಮತಗಳಲ್ಲ, ಅವರ ಆಂತರಿಕ ಒಗ್ಗಟ್ಟು ಕೂಡ ಅನ್ನೋದು ಸ್ಪಷ್ಟ ಆಗಿದೆ. ಸ್ಟ್ರೈಕ್ ರೇಟ್ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 52% ಮತಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರ ರಾಯಭಾಗದಲ್ಲಿ ಲೀಡ್ನಲ್ಲಿದ್ದರೆ ಬಿಜೆಪಿ 40% ಮತಗಳನ್ನು ಪಡೆದುಕೊಂಡಿದೆ. 1,080 ಮತಗಳ ಡಿಫ್ರೆನ್ಸ್ ಅಲ್ಲಿ ಕಂಡು ಬರ್ತಾ ಇದೆ. ಜೆಡಿಎಸ್ 635 ಮತಗಳು. ಒನ್ಸ್ ಅಗೇನ್, ಉತ್ತರ ಕರ್ನಾಟಕದಲ್ಲಿ ಪ್ರಾಬಲ್ಯ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಆದರೆ ಪಂಚರತ್ನ ರಥಯಾತ್ರೆಯ ಯಶಸ್ಸು ಸಿಕ್ಕಿಲ್ವಾ ಪ್ರಶ್ನೆ ಇದೆ. ಇನ್ನು ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಒಟ್ಟು 2% ಮತ ಚಲಾವಣೆ ಆಗಿದೆ.